ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅತ್ತೆ ಅಳೇಂದ್ರೆ, ನೀವ್ ಹೇಳಿರೋದೆಲ್ಲ ತಂದಿದ್ದೀನಿ, ಸರಿಯಾಗಿದೆ ಚೆಕ್ ಮಾಡ್ಕೊ. ಮತ್ತೇನಾದ್ರೂ ಬೇಕಾದ್ರೆ ಕೇಳಿ, ತಂದು ಕೊಡ್ತೀನಿ. ಎಲ್ಲಾನು ತಂದಿದ್ದೀರಾ, ಬೇರೇನು ಬೇಕಾಗಲ್ಲ. ಮಾರ್ಕೆಟ್ಗೆ ಹೋಗಿ ಸುಸ್ತಾಗಿದ್ದೀರಾ, ಕಾಫಿ ತರ್ತೀನಿ, ಕೂತ್ಕೊಳ್ಳಿ. ಜಾನ್ಕಿ, ನಂಗೂ ಒಂಚೂರು ಕಾಫಿ ಕೊಟ್ಬಿಡೆ. ಸರಿ ಅತ್ತೆ, ಹಾಗೆ ಎರಡು ಕೋಡ್ ಬಳೆಯನ್ನು ಕೊಡು. ಏನಜ್ಜಿ, ಇವತ್ತು ಇಷ್ಟೊಂದು ಖುಷಿಯಾಗಿದ್ದೀರಾ? ಮತ್ತೆ ನನ್ನ ಮೊಮ್ಮಗಳು ಸತ್ಯ ಬರ್ತಾ ಇದ್ದಾಳಪ್ಪ, ಇಷ್ಟೊಂದು ಖುಷಿಯಾಗಿರೋದು ಬೇಡ್ವೇ? ಅದು ಸರಿ ಅನ್ನಿ. ಸತ್ಯ ಅವರು ಯಾಕೆ ಅಷ್ಟೊಂದು ಎನರ್ಜೆಟಿಕ್ ಅಂತ ನಿಮ್ಮನ್ನ ನೋಡ್ತಿದ್ರೆ ನನಗೆ ಗೊತ್ತಾಗ್ತಿದೆ. ನೀವು ಎಂಗೇಜ್ ಅಲ್ಲಿ ಹಾಗೆ ಇದ್ರಿ ಅನ್ಸುತ್ತೆ. ಹೂ ಅಳಿದ್ರೆ ಹಾಗೇನು, ಅತ್ತೆ ಈಗ್ಲೂ ಕೂಡ ಹಾಗೇನೆ. ಅದು ಸರಿನೇ. ಎಲ್ಲಿಗೆ ಹೊರಟೆ? ಸುಡ್ಗಾಡ್ ಹೋಗ್ತಿದ್ದೆ. ಅದೆಲ್ಲ ನಿನಗೆ ಯಾಕೆ? ಸುಡ್ಗಾಡ್ಗೆ ಹೋಗು, ಆದ್ರೆ ಏನಕ್ಕೆ ಹೋಗ್ತಿದ್ಯಾ ಅಂತ ಹೇಳ್ಬಿಟ್ಟು ಹೋಗು. ಇನ್ ಮುಂದೆ ಸರಿಯಾದ ಕಾರಣ ಇಲ್ಲದೆ ಆಚೆ ಹೋಗೋ ಆಗಿಲ್ಲ. ನನ್ನ ಇಷ್ಟ, ನನ್ ಎಲ್ಲಿಗೆ ಬೇಕಿದ್ರು ಹೋಗ್ತೀನಿ. ಅದನ್ನ ಕೇಳಕ್ ನೀನ್ ಯಾರೋ? ನಿನ್ ಗಂಡ. ಸಂಜೆ ನಿನ್ ತಂಗಿ ಬರ್ತಿದ್ದಾರೆ, ಅದನ್ನ ಮರ್ತು ಎಲ್ಗೋ ಹೊರಟಿದ್ಯಲ್ಲ. ಅವಳು ಬರ್ತಿದ್ದಾಳೆ ಅಂತಾನೆ ಹೋಗ್ತಿದ್ದೀನಿ. ಏನೀಗ ಅವ್ರು ಬಂದ್ರೆ ನಿನಗೇನ್ ತೊಂದ್ರೆ? ಏನ್ ತೊಂದ್ರೆನ? ಇವಾಗ್ಲೇ ಎಲ್ರು ಮುಂದೆ ತಮಾಷೆ ಆಗಿದ್ದೀನಿ, ಅವಳ ಮುಂದೆನೋ ಆಗ್ಬೇಕಾ? ಅವರು ನಿನ್ ತಂಗಿ ಆದ್ರು ನಿನ್ ತಂದೆ ಸ್ಥಾನದಲ್ಲಿದ್ದು ನಿನ್ನ ನೋಡ್ಕೊಂಡಿದ್ದಾರೆ. ನಿನ್ಗೋಸ್ಕರ ಅಷ್ಟು ವರ್ಷ ಕಷ್ಟಪಟ್ಟು ನೀನ್ ಕೇಳಿದ್ದನ್ನೆಲ್ಲ ಕೊಡ್ತಿದ್ದಾರೆ. ನೀನ್ ಚೆನ್ನಾಗಿರ್ಬೇಕು ಅಂತ ಏನೇನೆಲ್ಲ ಅನುಭವಿಸಿದ್ದಾರೆ, ಅವ್ರ ಮುಂದೆ ನಿನಗೇನು ಮುಜುಗರ ಆದಿದ್ಯಾ? ಅವಳೇನು ದೊಡ್ಡ ಗನಂದಾರಿ ಕೆಲಸ ಮಾಡಿದಾಳೆ ಅನ್ನೋ ತರ ಮಾತಾಡ್ಬೇಡ. ಅವಳು ಬಂದಾಗ ನಾನು ಇಲ್ಲೇ ಉಳ್ಕೊಂಡಿದ್ದೀನಿ ಅಂತ ಗೊತ್ತಾಗಿ ಅವಮಾನ ಆಗೋದ್ರ ಬದಲು ಹೊರಗಡೆ ಹೋಗೋದೆ ಒಳ್ಳೇದು. ಪರವಾಗಿಲ್ಲ, ನಿನ್ನಷ್ಟು ಸಣ್ಣ ಬುದ್ಧಿ ಅವ್ರದಲ್ಲ, ಅವ್ರೇನು ಅನ್ಕೊಳಲ್ಲ. ನೀನ್ ಇಲ್ಲೇ ಇರು. ಆಗಲ್ಲ ಕಣೋ, ನಾನು ಯಾಕೆ ನಿನ್ ಮಾತು ಕೇಳ್ಬೇಕು? ಸತ್ಯ ಅವ್ರ ಮನೆಗೆ ಬಂದಾಗ ನೀನ್ ಇಲ್ಲೇ ಇರಬೇಕು. ಇರ್ತೀಯ? ಹೋಗೊಳಗೆ ಹೋಗು ಅಂದೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.